ನನಗೆ ಚಾಕ್ಲೇಟ್ ತಿಂದ ಸಹ ತಕ್ಷಣ ಹಲ್ಲಲ್ಲ ಒಂಥರ ಎಂತ ಹೇಳುದು, ಬಲ್ಲಿ ಬಲ್ಲಿ ಬರ್ತದೆ ಅಂತ ಹೇಳುದು, ಬಲ್ಲಿ ಎಳಿತದೆ ಜುಮ್ ಜುಮ್ ತರ ಎಂತ ಆಗ್ತದೆ ಗೊತ್ತಿಲ್ಲ. ಅದು ಹಲ್ಲೆಲ್ಲವೂ ಸರಿ ಉಂಟು, ಆದ್ರೆ ಎಂತ ಚಾಕ್ಲೇಟ್ ತಿಂದ ತಕ್ಷಣ ಆ ತರ ಆಗ್ತದೆ ಎಂತ ಗೊತ್ತಿಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್, ಏನು ವಿಷಯ ಅಂತ ಹೇಳಿದರೆ, ಏನು ತಿಂತ ಮಾತಾಡ್ತಾ ಇದ್ದಾಳಂತೇಳಿ, ಸ್ವಲ್ಪ ಸಣ್ಣ ಒಂದು ಪೀಸ್ ಚಾಕ್ಲೇಟ್ ಕೊಟ್ಟರು ಸಲ್ಮಾನ್ ಅವರು, ತಿಂದೆ ಹಾಗೆ ಹಾಗೆ. ಗೈಸ್, ವಿಷಯ ಏನಂತ ಹೇಳಿದ್ರೆ ನೋಡಿ ಗೈಸ್, ಇದೊಂದು ವೇಷ ನೋಡಿ, ಎಲ್ಲರಿಗೂ ಉಂಟಲ್ಲ ಸೈಡೆಲ್ಲ ಕೂದಲೆಲ್ಲ ಕಟ್ ಮಾಡೋದು, ನಮಗೆ ಹಾಗೆಲ್ಲ. ನನಗೆ ಎಲ್ಲ ಹೇರ್ ಗ್ರೋತ್ ಆಗ್ತಾ ಇರುದು, ಮತ್ತೆ ಇದು ಇವಾಗ ಇದು ಒಂದು 2-3 ತಿಂಗಳು ಬಿಟ್ರೆ ಮತ್ತೆ ಇಲ್ಲಿ ತೋರುದಿಲ್ಲ, ಹಿಂದೆ ಹೋಗ್ತದೆ. ಮತ್ತೆ ವಾಪಸ್ ಸಣ್ಣ ಸಣ್ಣ ಕೂದ್ ಮತ್ತೆ ವಾಪಸ್ ಇದೇ ತರ ಬರ್ತದೆ. ಮುಂದೆ ಕಟ್ ಮಾಡ್ಬೇಕಂತಾನೆ ಇಲ್ಲ, ಅದೊಂದು ಒಳ್ಳೆ ವಿಷಯ, ಅದೊಂದು ಒಳ್ಳೆ ವಿಷಯ. ಗೈಸ್, ಹಾಗೆ ಏನು ವಿಷಯ ಅಂತ ಹೇಳಿದ್ರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಜನ ಹೇಳ್ತಾರೆ, ಮಾರ್ನಿಂಗಿಗೆ ಎಂತ ಬ್ರೇಕ್ಫಾಸ್ಟ್ ಮಾಡುದು, ಡೈಲಿ ಎಂತ ಮಾಡುದು ಅಂತ ಹೇಳಿ ತುಂಬಾನೇ ಅದೊಂದು ಬೇಜಾರ್. ಗೈಸ್, ನನಗೆ ನಿಜ ಹೇಳ್ತೇನೆ, ನನಗೆ ನೀವು ಮಧ್ಯಾಹ್ನದ ಅಡಿಗೆಯಿಂದ ರಾತ್ರಿವರೆಗೆ ಎಂತ ಬೇಕಾದ ಅಡಿಗೆ ಹೇಳಿದ್ರೆ ನಾ ಮಾಡ್ತೇನೆ. ನನಗೆ ಬ್ರೇಕ್ಫಾಸ್ಟ್ ಅಂತ ಬರುವಾಗ ಉಂಟು, ಅಲ್ಲಿ ನಿಜ ಹೇಳ್ತೇನೆ, ಯಾರಾದ್ರೂ ಮಾಡ್ತಾರಾ ಅಂತೇಳಿ ಕಾಯ್ತಾ ಕೂತ್ಕೊಳ್ತೇನೆ. ಸೊ ಆ ಥರ, ಯಾಕಂತೇಳಿ ನನಗೆ ಮಾರ್ನಿಂಗ್ ಹೇಳುದು ನನಗೆ ಇಷ್ಟನೂ ಅಲ್ಲ ಬೇಗ, ಬಟ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಮಾರ್ನಿಂಗ್ ಬೇಗ ಎದ್ರೇ ನಮ್ಮ ಸ್ಕಿನ್ ಚೆನ್ನಾಗಿರೋದು, ಮತ್ತೆ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದ್ರೆ ನಾವು ಸ್ವಲ್ಪ ಹೆಲ್ತಿಯಾಗಿರ್ತೇವೆ. ಓಕೆ, ಹಾಗೆ ಗೈಸ್, ವಿಷಯ ಏನಂತ ಹೇಳಿದ್ರೆ, ಈಗ ತುಂಬ ಜನ ಪಾಪ ಗಲ್ಫ್ ಕಂಟ್ರಿಯಲ್ಲಿ ಬಾಯ್ಸ್ ಇರ್ತಾರೆ, ಕೆಲವೊಂದು ಒಟ್ಟಿಗೆ ಇರ್ತಾರೆ, ಹಸ್ಬೆಂಡ್ ವೈಫ್ ಇಲ್ಲಾಂದ್ರೆ ಫ್ಯಾಮಿಲಿ, ಕೆಲವ್ರು ಹಾಗಲ್ಲ ಸಿಂಗಲ್ ಸಿಂಗಲ್ ಇರ್ತಾರೆ. ಸೊ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಅವರೇ, ಕೆಲವು ಅವರವರೇ ಒಂದು 7-8 ಜನ ಇದ್ರೆ, ಅಲ್ಲ 5 ಜನ ಇದ್ರೆ ಅವರವರೇ ಪಾಲ್ ಮಾಡ್ಕೊಳ್ತಾರೆ ಇವತ್ತು ನೀನ್ ಮಾಡ್ಲಿಕ್ಕೆ ನಾಳೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿದ್ದವ್ರು ಮಾಡ್ತಾರೆ, ಸೊ ಗೊತ್ತಿಲ್ಲದವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅಂತವ್ರಿಗೆಲ್ಲ ಇದು ಈಸಿ ಆಗಿರುತ್ತೆ ಬ್ರೇಕ್ಫಾಸ್ಟ್, ಮತ್ತೆ ಕೆಲವರು ಇದು ಕೂಡ ಈಸಿ ಇದೆ, ಬಟ್ ಮಾಡ್ಲಿಕ್ಕೆ ಲೇಸಿ ಮಾಡಿದ್ರೆ ಎಲ್ಲವೂ ಕೂಡ ಕಷ್ಟನೇ ಆಗುದು. ನಾವೆಲ್ಲವೂ ಇಷ್ಟಪಟ್ಟು ಮಾಡಿದ್ರೆ ನಮ್ಗೆಲ್ಲವೂ ಈಸಿ ಆಗುತ್ತೆ. ಸೊ ಏನು ವಿಷಯ ಅಂತ ಹೇಳಿದ್ರೆ, ನನಗೆ ಕೂಡ ಹೀಗೇನೆ, ಏನಾದರೂ ಮಾಡಲಿಕ್ಕೆ ಬ್ರೇಕ್ಫಾಸ್ಟಿಗೆ ಎಂತ ಮಾಡೋದು ಅಂತ ಮಾಡೋದು, ನಾನು ತುಂಬ ಟೈಪಿದು ವೆರೈಟಿ ವೆರೈಟಿಯಲ್ಲಿ ಈಗ ಮಾಡ್ತೇನೆ. ಬಟ್ ನಾನು ಕೂಡ ಕಲ್ತಿದ್ದು ಒಂದು ಮೊಬೈಲ್ ನೋಡಿ, ಮತ್ತೊಂದು ಈಗ ನನ್ನ ಒಂದು ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರಿಗೆ ಹೇಳಿದ್ದು ಕೇಳಿ ನಾನು ಕಲಿಯುವುದು ಮಾಡುದು. ಸೊ ನನ್ನ ಒಂದು ಓನಾಗಿ ನಾನು ಎಂಥದ್ದು ಕೂಡ ಮಾಡಿದ್ದಿಲ್ಲ, ಯಾಕಂತ ಹೇಳಿದ್ರೆ ನಾನು ಕಿಚನ್ಗೆ ಹೋದವಳೆ ಅಲ್ಲ ಮದುವೆಕ್ಕಿಂತ ಮುಂಚೆ. ಓಕೆ, ನಾನು ನಿಜ ಹೇಳ್ಬೇಕಂತ ಹೇಳಿದ್ರೆ ಮದುವೆ ಆದ್ಮೇಲೆ ನಾನು ಎಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಗೈಸ್, ನಾನು ನಿಜ ಒಂದು ಕೆಲಸ ನಾ ಮದುವೆಗಿಂತ ಮುಂಚೆ ಮಾಡಿದವಳಲ್ಲ. ನನ್ನ ಅಮ್ಮ ಒಂದೊಂದು ದಿವಸ ಎಲ್ಲಾದರೂ ಅಪರೂಪಕ್ಕೊಂದ್ಸತಿ ನಾನು ಎಲ್ಲಾದರೂ ಒಂದು ಮಾಡಿದ್ದೇನೆ ಅನ್ನೋ ಕಿಚನ್ಗೆ ಹೋಗಿ, ಬಟ್ ನನಗೆ ಮತ್ತೆ ನಾ ಕಿಚನ್ಗೆ ಹೋಗಿದ್ರು, ಅಮ್ಮ ಹೇಳಿದ್ರು ಕೂಡ ತಲೆಗೆ ತಗೊಳ್ತಾನೆ ಇರಲಿಲ್ಲ. ನಾನು ಅವಾಗದ ಲೈಫೇ ಹಾಗೆ, ಬಟ್ ಒಂದ್ಸತಿ ಅಮ್ಮನಿಗೆ ಹುಷಾರಿಲ್ಲ, ಅಮ್ಮನಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಸೊ ಅವಾಗ ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತ ಹೇಳಿದ್ರೆ ಎಂತ ಕೂಡ ನಾ ಮಾಡ್ತಾ ಇಲ್ಲ ಇತ್ತು. ಕಿಚನ್ ಅಲ್ಲಿ ಏನೇನು ವಸ್ತು ಉಂಟಂದ್ರೆ ನನಗೆ ಗೊತ್ತಿರಲಿಲ್ಲ. ಸೊ ಹಾಗೆ ಗೈಸ್, ಇವಾಗ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತೀನಿ, ತುಂಬಾನೇ ಈಸಿ ಆಗಿದೆ. ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿದ್ರೆ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಫ್ಲಾಪ್ ಆಗುತ್ತೆ. ಫ್ಲಾಪ್ ಆದ್ರೆ ಮತ್ತೆ ತಂದಿಪೋಲೆನೆ ಮಾಡ್ಬೇಕಾಗುತ್ತೆ, ತಂದಿಪೋಲೆದೆ ಇದು ಎಲ್ಲ ಐಟಮ್ಸ್, ಬಟ್ ಅದು ಸ್ವಲ್ಪ ಮಾಡುದು ಚೇಂಜಸ್ ಇದೆ ಅಂದ್ರೆ ನಾವು ಪ್ರಿಪರೇಷನ್ ಮಾಡುದು. ಸೊ ನಾನು ಹೇಳುವ ರೀತಿಯಲ್ಲಿ ನೀವು ಫಾಲೋ ಮಾಡಿದ್ರೆ ಫಸ್ಟಿಗೆ ಒಂದ್ಸತಿ ನಿಮ್ಗೆ ಇದಾಗ್ಬೋದು, ನೆಕ್ಸ್ಟ್ ಟ್ರೈ ಮಾಡುವಾಗ ಮತ್ತೆ ವಾಪಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಗೈಸ್, ಕರೆಕ್ಟ್ ಆಗಿ ಫಸ್ಟಿಗೆ ಮಾಡುವಾಗ ಕರೆಕ್ಟ್ ಆಗಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕೂಡ ನಿಮ್ಗೆ ಇನ್ನೂ ಕರೆಕ್ಟ್ ಆಗ್ತದೆ. ಸೊ ಹಾಯ್, ಓಕೆ, ಇವಾಗ ನೀವು ನೋಡಿ ಬನ್ನಿ, ಮತ್ತೆ ನೀವು ಕೂಡ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ, ಇದು ಪಚ್ಚೇರಿ, ಇದು ಪಚ್ಚೇರಿ ಉಂಟಲ್ಲ ಚೆನ್ನಾಗಿ ಇವಾಗ ವಾಶ್ ಮಾಡಬೇಕು. ನಾನಿಲ್ಲಿ 1 240 ml ದು ಕಪ್ಪಲ್ಲಿ 1.5 ಕಪ್ಪು ತಗೊಂಡಿದ್ದೇನೆ. ಓಕೆ, ಇದು ಚೆನ್ನಾಗಿ ವಾಶ್ ಮಾಡೋಣ ಫಸ್ಟ್. ಓಕೆ, ಹಾಗೆ ಚೆನ್ನಾಗಿ ವಾಶ್ ಮಾಡಿ ಒಂದು 4 ಅವರ್ಸ್ ಸೋಕ್ ಮಾಡಿ ಇಡಬೇಕು ಸೋಕ್ ಮಾಡಲಿಕ್ಕೆ. ಓಕೆ, ಆಮೇಲೆ ಗೈಸ್ ನೋಡಿ, ಸೋಕಲ್ಲ ಮಾಡಿ ಆದಮೇಲೆ ಉಂಟೆಲ್ಲ ಗ್ರೈಂಡ್ ಮಾಡೋ ಹೊತ್ತಿಗೆ ನಾವು ಈ ಥರ ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಡ್ರೈ ಮಾಡಬೇಕು. ಓಕೆ, ಮತ್ತು ನೀರು ಇದ್ದರೆ ನಮಗೆ ಅಳತೆ ಗೊತ್ತಾಗೋದಿಲ್ಲಲ್ಲ, ಸೊ ಫಸ್ಟ್ ಮಾಡೋರಿಗೆ ಇದು ಈಸಿ ಆಗುತ್ತೆ. ಸೊ ಹಾಗೆ ಹಾಗೆ ಗೈಸ್, ಮತ್ತೆ ಒಂದು ಮಿಕ್ಸಿಯ ಜಾರ್ಗೆ ಉಂಟಲ್ಲ ಅರಿಯೆಲ್ಲ ಹಾಕಿ ಅಕ್ಕಿ ಆದಮೇಲೆ ಉಂಟಲ್ಲ 1/2 ಕಪ್ಪಷ್ಟು ಉಂಟಲ್ಲ ಚೋರ್ ಅನ್ನ ಹಾಕಬೇಕು.
ಸೊ ಮತ್ತು ಅದೇ ಒಂದು ಕಪ್ಪಲ್ಲಿ ಉಂಟಲ್ಲ ಫಸ್ಟಿಗೆ ನಾವು ಅಕ್ಕಿ ತಗೊಂಡಿರ್ತೇವಲ್ಲ, ಸೊ ಆ ಒಂದು ಕಪ್ಪಲ್ಲಿ ನಾವು ನೀರು ತಗೊಳ್ಬೇಕು. ಬಟ್ ಒಂದು ಸತಿಗೆ ಒಂದು ಕಪ್ ನೀರು ಹಾಕ್ಬಾರ್ದು, ಫಸ್ಟಿಗೆ ಅರ್ಧ ಹಾಕಿ ಮತ್ತೆ ಸ್ವಲ್ಪ ನೋಡಿ ಹಾಕಬೇಕು. ಓಕೆ, ಈಗ ನೋಡಿ ಚೆನ್ನಾಗಿ ಇಷ್ಟು ತಿಕ್ಕಲ್ಲಿ ಗ್ರೈಂಡ್ ಆಗಿದೆ. ಬಟ್ ಇಷ್ಟು ತಿಕ್ಕಿರೋದಿಲ್ಲ, ನಾನು ನೋಡ್ತೇನೆ ನಿಮಗೆ ಹೇಳ್ತೇನೆ. ಓಕೆ, ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳಿ. ಓಕೆ, ಇವಾಗ ನೋಡಿ ಮತ್ತೆ ವಾಪಸ್ ನಾನು ಅರ್ಧ ಸ್ವಲ್ಪ ಹಾಕಿದ್ದೇನೆ. ಅದು ಒಂದು ಕಪ್ಪಲ್ಲಿ ಉಂಟಲ್ಲ, ಜಸ್ಟ್ ಒಂದು ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಉಳಿತದೆ ಅಷ್ಟೇ. ಮತ್ತು ಜಾಸ್ತಿ ತೆಳ್ಳಗೆ ಮಾಡಿದರೆ ಕೈಸ ಅಪ್ಪ ಸರಿ ಆಗೋದಿಲ್ಲ, ಪೊಂಗ ಬರೋದಿಲ್ಲ, ಪೊಂಗ ಮೀನ್ಸ್ ಉಬ್ಬಿ ಬರೋದಿಲ್ಲ. ಓಕೆ, ತೆಳ್ಳಗೆ ಮಾಡ್ಬೋದು ನೋಡಿ, ಇದು ಸರಿಯಾದ ಒಂದು ರೀತಿ. ಓಕೆ, ಇಷ್ಟು ಇರಬೇಕು. ಹಾಗೆ ಗೈಸ್ ಇಷ್ಟು ತಿಕ್ಕಲ್ಲಿ ಮಾಡೋದು. ಮತ್ತು ಗೈಸ್ ನನ್ನದು ಇದ್ಮೇಲದ ವ್ಲಾಗ್ ಯಾಕೆ ಬರಲಿಲ್ಲ ಅಂತ ಹೇಳಿದರೆ ಗೈಸ್ ನನಗೆ ಏನೋ ಗೊತ್ತಿಲ್ಲ, ತಲೆನೋವು ಜ್ವರ ಎಲ್ಲ ಇತ್ತು, ಸೊ ಹಾಗಾಗಿ ಇದು ಮಾಡಲಿಲ್ಲ. ಮತ್ತು ಕೈ ಎಲ್ಲ ಬಚ್ಚೋದು, ಕಾಲು ಬಚ್ಚೋದು ಎಂತಂತ ಗೊತ್ತಿಲ್ಲ ಗೈಸ್. ಹಾಗೆ ನಾನು ಇದ್ಮೇಲದ ಇದು ವ್ಲಾಗ್ ಶೂಟ್ ಮಾಡಲಿಲ್ಲ, ತುಂಬಾ ಬೇಜಾರಾಯಿತು ನನಗೆ. ಮತ್ತು ಮಾಷಾಲ್ಲಾ ಸಲ್ಮಾನ್ ಅವರು ಕೂಡ ಹೋಗೋದು, ಇದರಲ್ಲಿ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನಾನು ರ್ಯಾಲಿ ಟೈಮಿಗೆ ಹೋಗೋದು ಇಲ್ಲಿದು. ಮತ್ತು ಇನ್ಶಾಲ್ಲಾ ನಾನು ಅದರದ್ದು ಏನು ವ್ಲಾಗ್ ಏನು ತೆಗೀಲಿಲ್ಲ, ಇನ್ಶಾಲ್ಲಾ ನೆಕ್ಸ್ಟ್ ಇಯರ್ ನೋಡುವ ಒಳ್ಳೆಯದಾಗಿ ವ್ಲಾಗ್ ಮಾಡುವ. ಹಾಗೆ ಗೈಸ್ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ಮಾಡೋದು, ರೆಸ್ಟ್ಗಿಷ್ಟ ಎಂತ ಇಡಲಿಕ್ಕಿಲ್ಲ. ನೋಡಿ ಬಣಲೆ ಇಟ್ಟಿದ್ದೇನೆ, ಬಣಲೆ ಅದು ನೀರು ಡ್ರೈ ಆಗಲಿ. ಹಾಗೆ ಗೈಸ್ ಇಲ್ಲಿ ನೋಡಿ ಅಂತೆ ಈ ಥರ ಆಗಬೇಕು. ಆಮೇಲೆ ಗೈಸ್ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಚಂದ ಬಿಸಿ ಆಗಬೇಕು ಗೈಸ್, ಒಳ್ಳೆ ಬಿಸಿ ಆಗಬೇಕು. ನಾವು ಕಬಾಬ್ ಮಾಡುವಾಗ ಎಣ್ಣೆ ಹೇಗೆ ಬಿಸಿ ಮಾಡ್ತೇವೆ ಹಾಗೆ ಬಿಸಿ ಮಾಡಬೇಕು. ಆಮೇಲೆ ನಾವು ಉಂಟಲ್ಲ ಒಂದೊಂದೇ ಕೈಲಲ್ಲಿ ಹಾಕಬೇಕು. ಮತ್ತು ಹಾಕುವಾಗ ಹಾಗೆ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿ, ಹೀಗೆ ಹಾಕಿದ ಮೇಲೆ ಬಿಟ್ಟು ಬಿಡಬೇಕು. ಮತ್ತು ಅದನ್ನು ಅದರಲ್ಲಿ ಇದ್ದ ಹಿಟ್ಟನ್ನು ಹೀಗೆ ನೇಳಿಸ್ತಾ ಇದ್ದರೆ ಉಂಟಲ್ಲ ಮೇಲ್ಗಡೆ ಒಂದು ಹೀಗೆ ಮುದ್ದೆ ಥರ ಆಗಿ ಬರ್ತದೆ, ಅದು ಆ ಥರ ಮಾಡ್ಬೋದು. ಒಂದು ಈಗ ನೋಡಿ ಈ ಥರ ಬರ್ತದೆ, ಈ ಥರ ಆಗೋದು ಅದರಿಂದ ಫಸ್ಟ್ ಅಪ್ಪ ಈ ಥರ ಫ್ಲಾಪ್ ಆಗುತ್ತೆ ನೋಡಿ, ಇಷ್ಟು ಒಳ್ಳೆ ರೀತಿಯಲ್ಲಿ ಉಬ್ಬಿ ಬರ್ತದೆ ಮಾಷಾಅಲ್ಲಾ. ಹಾಗೆ ಗೈಸ್ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಮುಟ್ಟೆಪ್ಪ ಅಂತ ಹೇಳ್ತಾರೆ, ಮುಟ್ಟೆಪ್ಪ ಅಂತ ಹೇಳಿದರೆ ಎಗ್ ಅಪ್ಪ ಅಂತ, ಬಟ್ ಇದಕ್ಕೆ ಎಗ್ ಅಂತ ಹಾಕೋದಿಲ್ಲ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಮಾತ್ರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದು ಮಾಡ್ತದೆ ಅದು. ಬಟ್ ಓಕೆ, ಇದು ಎಂತ ಕೊಕೊನೆಟ್ ಆಯಿಲಲ್ಲಿ ಕೂಡ ಮಾಡಿದರೆ ಒಳ್ಳೆ ಆಗ್ತದೆ, ಹಾಗೆ ಸನ್ಫ್ಲವರ್ ಕೂಡ ಮಾಡ್ಬೋದು. ಬಟ್ ಅಪ್ಪ ಮಾತ್ರ ಒಳ್ಳೆ ಆಗ್ತದೆ, ಮತ್ತು ಈಸಿ ಬೇಗ ಆಗ್ತದೆ ಗೈಸ್. ನಾನು ಮಾಡಿ ತಿಂದಲ್ಲ ಆದಮೇಲೆ ಮತ್ತು ಲಾಸ್ಟಿಗೆ ಸ್ವಲ್ಪ ಸಂಜನೆಗೆ ತಿನ್ನಿಸುವಾಗ ನಾನು ನಿಮಗೆ ತೋರಿಸಿದ್ದು, ಅದು ತಿನ್ನೋದಾಗಲಿ ಒಂದು ತಂಬ್ಲೇನಿಗಾಗಲಿ ಯಾವುದು ಫೋಟೋಸ್ ತೆಗಿಲಿಲ್ಲ. ನನಗೆ ಹುಷಾರಿಲ್ಲದಿದ್ದರೆ ಹೇಗೇನೆ ನಾನು ಒಂದು ಯಾವಾಗ ಅದನ್ನು ಮಾಡಿ ತಿಂತೇನಂತ ಆಗ್ತದೆ. ಹಾಗೆ ನೋಡಿ ಈ ಥರ ಆಗಿತ್ತು ಗೈಸ್, ಒಳ್ಳೆ ಒಳಗೆಲ್ಲ ಖುಷಿ ಆಗ್ತದೆ ತಿನ್ನಲಿಕ್ಕೆ, ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ಅಪ್ಪ ತುಂಬಾ ಟೇಸ್ಟ್ ಇತ್ತು, ಟ್ರೈ ಮಾಡಿ. ಹಾಗೆ ಗೈಸ್ ಇಲ್ಲಿ ನೋಡಿ ಮಾಷಾಅಲ್ಲಾ ಸಲ್ಮಾನ್ ಅವರು ಕೂಡ ಹೋಗೋದು, ನಾನು ಹೇಳಿದ್ನಲ್ಲ ಕ್ಲಿಪ್ ಒಂದು ತೆಗ್ದಿದ್ದೆ ಅಂತೇಳಿ, ಹಾಗೆ ಸಲ್ಮಾನ್ ಅವ್ರು ಹೋಗ್ತಾ ಇದ್ದಾರೆ ಗೈಸ್. ಆಮೇಲೆ ನಾನು ನೈಟಿಗೆ ಏನು ಮಾಡಿದೆ ಅಂತೇಳಿದರೆ ಸ್ವಲ್ಪ ಚಿಕನ್ ಸುಕ್ಕ ಮಾಡುವ ಅಂತೇಳಿ. ಹಾಗೆ ಘಮ ಘಮ ಕಮ್ಮನೆಯೊಂದಿಗೆ ಚಿಕನಿಗೆ ನಾನು ಖಾಲಿ ಮಸಾಲೆ ಅಂತ ಹಾಕಿದೆ, ಖಾಲಿ ಮಂಜಲ್ ಪುಡಿ ಆನಿಯನ್ ಟೊಮೆಟೊ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ನೋಡಿ ಗೈಸ್ ನಾನು ಗ್ರೈಂಡ್ ಮಾಡಿಟ್ಟಿರುವ ಮಸಾಲೆಯನ್ನು ಬರಿ ಹಾಕಿದಷ್ಟೇ, ಎಂಥ ಟೇಸ್ಟಾಗಿದೆ ಗೊತ್ತಾ. ನಾನು ನಿಮಗೆ ಅದು ಮಸಾಲೆ ಆಲ್ರೆಡಿ ನಾನು ಫಸ್ಟ್ಗೆಲ್ಲ ತೋರಿಸಿದ್ದೇನೆ, ಇನ್ನೂ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ. ಎಂಥ ಟೇಸ್ಟ್ ಆಗುತ್ತೆ, ಖಾಲಿ ಒಂದು ಮಸಾಲೆ ನೀವು ಗ್ರೈಂಡ್ ಮಾಡಿ ಇಟ್ಟರೆ ಸಾಕು ಗೈಸ್. ಗೈಸ್ ನೀವೆಲ್ಲ ನೋಡಿಬಿಟ್ಟು ಬಂದ್ರೆ ಅಂತ ಅನಿಸ್ತೇನೆ. ಏನು ವಿಷಯ ಅಂತ ಹೇಳಿದರೆ ಗೈಸ್, ನಾನು ನಾರ್ಮಲ್ ಹೇಗಿರ್ತೇನೆ ಹಾಗೆಯೇ ವೀಡಿಯೋ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಗೈಸ್. ನನಗೆ ಹೋಗಿ ಐಲೈನರ್ ಹಾಕಿ ಸ್ಟೈಲ್ ಮಾಡಿ ಎಲ್ಲ ಬರಲಿಕ್ಕೆ ನನಗೆ ಇಷ್ಟ ಇಲ್ಲ, ಮತ್ತು ನಾನು ಅಷ್ಟು ಒಂದು ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಹೇಗಿರ್ತೇನೆ ಹಾಗೆಯೇ ವೀಡಿಯೋಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದ್ಸಲ ನನಗೆ ಎಲ್ಲೋ ನನ್ನ ಫೇಸ್ ನಾನು ನಿದ್ದೆ ಮಾಡಿನೋ ಅಲ್ಲ ನಿದ್ದೆ ಇಲ್ಲದೆ ಏನೋ ಒಂಥರ ನನಗೆ ಫೀಲ್ ಆದರೆ ಮಾತ್ರ ನಾನು ಫಿಲ್ಟರ್ ಹಾಕ್ತೇನೆ, ಇಲ್ಲಂತೇಳಿದರೆ ಈಗ ನಾರ್ಮಲ್ ಕ್ಯಾಮಲ್ಲಿ ನಾನು ವೀಡಿಯೋ ಮಾಡೋದು. ಬಟ್ ಇದು ನಾರ್ಮಲ್ ಕ್ಯಾಮಲ್ಲೇ ವೀಡಿಯೋ ಮಾಡ್ತೇನೆ. ಬಟ್ ನಾನು ಯಾಕೆ ಮಾಡ್ತೇನೆ, ನನ್ನನ್ನು ನೋಡೋರಿಗೆ ಚೆನ್ನಾಗಿ ತೋರಲಿ ಅಂತೇಳಿ ನನಗೆ ಆ ಥರ ಅನಿಸೋದಿಲ್ಲ. ನಾನು ಚೆನ್ನಾಗಿದ್ದೇನೆ ನನಗೆ ಗೊತ್ತುಂಟು, ನನ್ನ ಕಟ್ಕೊಂಡ ಗಂಡನಿಗೆ ಗೊತ್ತುಂಟು. ಬಟ್ ನನ್ನನ್ನು ಬೇರೆಯವ್ರು ಚಂದ ಇದೆಯಾ ಅಂತೇಳಿ ನನಗೆ ಹೊಗಳ್ಬೇಕಂತ ಆ ಥರ ಉದ್ದೇಶ ಏನೂ ಇಲ್ಲ. ಬಟ್ ನನಗೆ ನನ್ನ ವೀಡಿಯೋಸ್ ನೋಡುವಾಗ ನನಗೆ ಅನಿಸ್ಬಾರ್ದು ಯಾಕೆ ಇದರಲ್ಲಿ ಈ ಥರ ತೋರ್ತಾ ಇದ್ದೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಮಾತ್ರ. ಓಕೆ, ವೇಟ್ ಗೈಸ್, ಶಂಜ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ ಬರ್ತೀನಿ. ಓಕೆ, ಹಬ್ಬ ಶಂಜಂದು ಉಪದ್ರ ಗೈಸ್, ಎಂತ ಹೇಳುದು ಹೇಳಿ. ಸ್ವಲ್ಪ ಫೇಸ್ಗೆ ನೀರು ಹಾಕೊಂಡು ಬಂದೆ, ಯಾಕಂತ ಹೇಳಿದರೆ ತುಂಬ ಶೆಕೆ ಆಗ್ತಾ ಉಂಟು. ಸೊ ಹಾಗೆ
ಗೈಸ್, ವಿಷಯ ಏನಂತ ಹೇಳಿದ್ರೆ ಒಳ್ಳೆ ಗಾಳಿ ಬರ್ತಾ ಉಂಟು ಮಾಶಾಲ. ತುಂಬಾ ಜನ ಬಂದು ನಿನ್ನ ಗಂಡ ಚೆನ್ನಾಗಿದ್ದಾನೆ, ನೀನು ನೋಡಿದ್ರೆ ಹೀಗಿದ್ಯಾ, ನಿನಗೆ ಅವನ ಜೋಡಿ ಎಲ್ಲ ಹಾಗೆ ಹೀಗೆ ಅಂತೇಳಿ. ನಮ್ಮ ಒಂದು ಹಣೆಬರದಲ್ಲಿ ಉಂಟಲ್ಲ, ಅಲ್ಲವನು ಹೇಗೆ ಬರೆದಿರ್ತಾನೆ ಇವಳಿಗೆ ಇವನು ಅಂತ ಹೇಳಿ. ಸೊ ಅದೇ ಆಗುದು, ಅವನು ಚಂದ ಇರಲಿ, ಕಣ್ಣೇ ಇಲ್ಲದಿರಲಿ, ಅಲ್ಲ ಕೈಕಾಲೇ ಇಲ್ಲದಿರಲಿ, ಸೊ ಯಾವ ಟೈಪ್ ಇದ್ರು ಅಲ್ಲಾಹನ ತೀರ್ಮಾನವಾಗಿರುತ್ತೆ. ಸೊ ನನಗೆ ನಾನು ಚಂದ ಇದ್ದೆ, ನನ್ನ ಹಸ್ಬೆಂಡಿಗೆ ನಾನು ಚಂದ ಇದ್ದೇನೆ, ಅಲ್ಹಮ್ದುಲಿಲ್ಲ. ನೋಡೋರು ಕಣ್ಣಿಗೆ ನಾನು ಹೇಗೆ ತೋರ್ತೇನೆ, ಅಲ್ಲ ನನ್ನ ಹಸ್ಬೆಂಡಿಗೆ ತೋರ್ತೇನೆ, ನಾವು ಅದು ಮೈಂಡ್ ಮಾಡೋದಿಲ್ಲ. ಮತ್ತೆ ಕೆಲವೊಂದು ಜನ ಉಂಟಲ್ಲ, ತಡ್ಸ್ಕೊಳ್ಳಿಕ್ಕೆ ಆಗದೆ ನಂಜಲ್ಲಿ ಆ ಥರ ಕಮೆಂಟ್ಸ್ ಹಾಕ್ತಾರೆ. ಅದು ಅವರ ಕಮೆಂಟ್ಸ್ ತಿಳಿಸ್ತದೆ ಅವರ ವ್ಯಕ್ತಿತ್ವವನ್ನು, ಅವರು ಹೇಗೆ ಥಿಂಕ್ ಮಾಡ್ತಾರೆ, ಅವರ ಒಂದು ಮೈಂಡ್ ಸೆಟ್ ಹೇಗಿದೆ. ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ ಆ ಕಮೆಂಟ್ಸ್ ಹಾಕೋರು ಫಸ್ಟ್ ಅವರ ಪೇರೆಂಟ್ಸನ್ನು ಅಲ್ಲ ಅವರನ್ನು ನೋಡ್ಕೊಳ್ಳಿ ಹೇಗಿದ್ದಾರೆ ಅಂತ ಹೇಳಿ, ಮತ್ತೆ ಇನ್ನೊಬ್ರಿಗೆ ಕಮೆಂಟ್ಸ್ ಹಾಕ್ಲಿ. ಬಟ್ ನನಗೆ ನಮ್ಮ ಒಂದು ಇದರಲ್ಲಿ ಹೇಳು, ನನ್ನ ಒಂದು ಇದರಲ್ಲಿ ನಾವು ಆ ಥರ ತಿಂಕೆ ಮಾಡೋದಿಲ್ಲ. ನನಗೆ ನನ್ನ ಮನಸ್ಸು ಒಳ್ಳೆ ನಿಯತ್ತುಂಟು, ನನ್ನ ಗಂಡನ ಮನಸ್ಸು ಒಳ್ಳೆಯದುಂಟು. ಸೊ ನಮಗೆ ಅಷ್ಟೇ ಸಾಕು, ಬ್ಯೂಟಿ ನಾಟ್ ಇಂಪಾರ್ಟೆಂಟ್ ಗಾಯ್ಸ್. ಒಳ್ಳೆ ಮನಸ್ಸು ಬೇಕಾಗಿರೋದು ಮನುಷ್ಯರಿಗೆ. ಇವತ್ತು ನಾನು ಹೀಗೆ ಇದ್ದೇನೆ, ನನ್ನ ಮುಖ ಹೀಗೆ ಇದೆ, ನಾಳೆ ಇದೇ ಮುಖ, ನಾನು ಏನಾದರೂ ಅಡುಗೆ ಮಾಡುವಾಗ ಎಂತಾದರೂ ಒಂದು ಆಯಿತು, ವೇಟ್ ಚಾನ್ಸ್ ಆಳ್ತಾ ಇದ್ದಾಳೆ. ನಾನು ಸಾಲ್ವೊಂದು ವರ್ಷ ಚಾನ್ಸನಿಗೆ ಹೊಡೆದ್ರು ಅಂತ ಅನಿಸಿದೆ, ಯಾಕಂತೇಳಿದ್ರೆ ಅವ್ರು ಮಲಗಿದ್ದಾರೆ, ಇವಳು ಅವ್ರ ಜೊತೆ ಕೂತ್ಕೊಂಡಲ್ಲಿ ಆಟ ಆಡ್ತಾ ಇದ್ದ ಅವ್ರ ಹತ್ರ. ಬಟ್ ಇವಳು ಹಾಗೆ ಅಂತ ಉಪದ್ರ ಮಾಡೋದಿಲ್ಲ, ಕೆಲವೊಂದು ಸತಿ ಉಪದ್ರ ಮಾಡ್ತಾಳೆ. ಓಕೆ ವೇಟ್, ಇವಳೆಂತ ಮಾಡಿದಂತ ಗೊತ್ತುಂಟ ಗೈಸ್? ಸಲ್ಮಾನ್ ಅವರ ಕಾಲಿಗೆ ಕಚ್ಚಿದಂತೆ ಅವ್ರು ಮಲಗಿದ್ರು. ಅವರು ಒಂದು ಸತಿ ನಿದ್ದೆ ಕಣ್ಣಲ್ಲಿ ಏ ಅಂತ ಮಾಡಿದ್ರು ಅಂತೆ, ಅದಕ್ಕೆ ಇವಳು ಮರ್ಕಿದ್ಲು ಅಷ್ಟೇ. ಹಾಗೆ ವಿಷಯ ಏನಂತ ಹೇಳಿದ್ರು ಉಂಟಲ್ಲ ಗೈಸ್, ಈಗ ಹೇಳುದು ನಾನೆಂತೆ, ಹಾ ಅದೇ ಏನಾದರೂ ಆಯಿತು ಆವಾಗ ಎಲ್ಲಿ ನಮ್ಮ ಒಂದು ಬ್ಯೂಟಿ ಆಗಲಿ, ಎಂತ ಇಲ್ಲ. ಮತ್ತೆ ನಾವು ನಿಜ ಹೇಳ್ತೇವೆ, ಮನುಷ್ಯರು ಉಂಟಲ್ಲ, ಮನುಷ್ಯರಷ್ಟು ಒಂದಿದ್ದು ಯಾವುದೂ ಇಲ್ಲ. ಕೊಳೆತು ಹೋಗುವಂತಹ ದೇಹ ಯಾಕೆ ಬೇಕು? ಈ ಥರ ಮಾತುಗಳು, ಒಬ್ಬರ ಮನಸ್ಸಿಗೆ ಚುಚ್ಚಿ ಮಾತಾಡೋದು, ಒಬ್ಬರ ಮನಸ್ಸಿಗೆ ನೋವು ಮಾಡೋದು, ಒಬ್ಬರ ಒಂದು ಹಿಂದೆಯಿಂದ ಮಾತಾಡೋದು, ಹಿಂದೆಯಿಂದ ನಗಾಡೋದು, ಒಬ್ಬರಿಗೆ ತಮಾಷೆ ಮಾಡೋದು, ಒಬ್ಬರ ಲೈಫಲ್ಲಿ ಆಟ ಆಡೋದು, ಒಬ್ಬರ ಜೀವನವನ್ನು ಹಾಳು ಮಾಡೋದು, ನಿಜವಾಗ್ಲೂ ಅದು ಒಳ್ಳೇದಲ್ಲ. ಮತ್ತೆ ಒಂದು ಹೇಳ್ತೇನೆ, ನೀವು ಒಂದೊಂದು ಕ್ಷಣಕ್ಕೂ ನೀವು ಥಿಂಕ್ ಮಾಡಿ, ಇದು ನಮಗೆ ಇದು ಶಾಶ್ವತ ಅಲ್ಲ. ನಮಗೆ ಎಲ್ಲವೂ ಒಂದು ದಿನ ಹೋಗ್ಲಿಕ್ಕೆ ಉಂಟು, ಲೆಕ್ಕ ಕೊಡಲಿಕ್ಕೆ ಉಂಟು ನಮಗೆ. ಮತ್ತೆ ನೀವೀಗ ಹೇಳ್ಬೋದು, ನಿಮಗೆ ಇಷ್ಟೆಲ್ಲ ಗೊತ್ತಿದ್ದು, ನೀವು ಯಾಕೆ ವೀಡಿಯೋ ಮಾಡ್ತಿದ್ದೆ, ರೀಲ್ಸ್ ಮಾಡ್ತಿದ್ದೆ. ನನ್ನ ಒಂದು ವೈಯಕ್ತಿಕ ಕಾರಣ ಬೇರೆಯೇ ಉಂಟು, ಸೊ ನಾನು ಮಾಡ್ತಾ ಇದ್ದೇನೆ. ಬಟ್ ನಾನು ಯಾರದ್ದು ನಾನು ದೋಚ್ತಾ ಇಲ್ಲ, ಎಲ್ಲ ಯಾರ ಮನೆಗೆ ಹೋಗಿ ಏನು ಕದೀತಾ ಇಲ್ಲ, ಮತ್ತು ಯಾರ ಒಂದು ಗಂಡಸರ ಒಂದು ಇದು ಮಾಡ್ತಾ ಇಲ್ಲ. ಸೊ ನನ್ನ ಒಂದು ನಿಯತ್ತಲ್ಲಿ ನಾನು ಅರ್ನ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ನನ್ನ ಒಂದು ಫೇಸ್, ನಾನು ಮಾತಾಡೋದು, ನನ್ನ ಓನ್ ಕಂಟೆಂಟ್, ನನ್ನ ವ್ಲಾಗ್. ಸೊ ನನಗೆ ಈಗ ಓಕೆ, ಅನ್ಯ ಪುರುಷರಿಗೆ ಫೇಸ್ ತೋರಿಸ್ತೇನೆ, ಅದಕ್ಕೆ ಏನಾದರೂ ಶಿಕ್ಷೆ ಇರ್ಬೋದು. ಬಟ್ ಅಲ್ಲ, ನನಗೆ ಗೊತ್ತು ನಾನು ಯಾಕೆ ಇದು ವ್ಲಾಗ್ ಮಾಡ್ತಿದ್ದೀನಿ, ಯಾಕೆ ಇದು ಮಾಡ್ತೀನಿ. ಬಟ್ ಅದು ತಪ್ಪು, ಆದರೂ ಕೂಡ ನಾನು ಇವಾಗ ಅಲ್ಲಂದ್ರೂ ನಾಳೆ ನಾನು ಸರಿಯಾಗ್ಬೋದು. ಓಕೆ, ನಾನು ಸರಿಯಾಗ್ಬೋದು, ಬಟ್ ನನಗೆ ಏನೆಲ್ಲ ಹೇಳಿದ್ದು ನಿಮಗೆ ಸಿಗುತ್ತೆ. ಓಕೆ, ಅದು ಎಲ್ಲಿಗೂ ಹೋಗೋದಿಲ್ಲ, ಕರ್ಮ ರಿಟರ್ನ್ ಬ್ಯಾಕೆ. ಓಕೆ, ಅದಕ್ಕೆ ಹೇಳೋದು ಯಾರಿಗೆ ಎಂತ ಹೇಳಿಕ್ಕೆ ಹೋಗ್ಬೇಡಿ, ಕಣ್ಣಿಗೆ ತೋರ್ತಾ ಉಂಟಾ ನೀವು ಹೇಳಿ ಅವರಿಗೆ ಒಳ್ಳೇದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ. ಅಷ್ಟು ಒಂದು ಪ್ರೇಮ ಮಾಡಿ ಸುಮ್ಮನೆ ಇರಿ. ಮತ್ತೆ ನಿಮಗೆ ಮನಸ್ಸಿಗೆ ಬಂದಾಗೆ, ಬಾಯಿಗೆ ಬಂದಾಗೆ ಏನೆಲ್ಲ ಹೇಳುದು, ಏನೆಲ್ಲ ಕಮೆಂಟ್ ಮಾಡುದು, ಅದರಿಂದ 10 ಜನ ಓದುದು, ಅದು ನಿಮ್ಗೇನೆ, ನನಗೇನಿಲ್ಲ. ಓಕೆ, ನನಗೆ ಅದರಿಂದ ಏನು ಆಗ್ಲಿಕ್ಕೆ ಇಲ್ಲ. ಕಾತು ಹಾಗೆ ಗೈಸ್, ನಾನು ಹೇಳ್ತಾ ಇರೋದು ಓಕೆ. ಈಗ ನನಗೆ ನೀವು ಎಂತ ಹೇಳಿದ್ರೆ ಅದು ನಾನು ತಲೆಗೆ ತಗೊಳ್ಳೋದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಗೊತ್ತು ನಾವು ಹೇಗೆ, ನಮ್ಮ ಲೈಫ್ ಹೇಗೆ. ಸೊ ನಮಗೆ ಗೊತ್ತುಂಟು, ಬಟ್ ನಾವು ನಿಮ್ಮಿಂದ ಏನು ತಗೊಳ್ಬೇಕಂತ ಇಲ್ಲ, ಅವಶ್ಯಕತೆನೇ ಇಲ್ಲ. ನೀವು ನನಗೆ ಹೇಳಿದಾಗೆ ಬೇರೆಯವರಿಗೂ ಕೂಡ ಹಾಗೆಯೇ ಹೇಳಿದ್ರೆ, ಪಾಪ ಅವ್ರದ್ದು ಮೆಂಟಲಿಟಿ ಬೇರೆ ಇರುತ್ತೆ, ತುಂಬ ಜನ ವೀಕ್ ಇರ್ತಾರೆ. ಸೊ ಅವರು ಅದನ್ನೇ ತಲೆಯಲ್ಲಿ ತಗೊಂಡು ಅದನ್ನೇ ಕೊರಗ್ತಾ ಅವರ ಲೈಫೇ ಹಾಳಾಗೋ ಥರ ನೀವು ಮಾಡ್ತೀರಾ. ಸೊ ನಿಮ್ಮಂಥವ್ರು ಮಾಡೇ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಅದರ ಶಿಕ್ಷೆ ಸಿಗಬೇಕು, ಆಮೇಲೆ ನೀವು ಅನುಭವಿಸಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅಷ್ಟೊತ್ತಂಗೆ ನೀವು ಸರಿ ಆಗೋದಿಲ್ಲ. ಓಕೆ, ಯಾವುದೇ ಒಂದು ಮದುವೆ ಹೋಗ್ಲಿ, ಆ ಹುಡುಗ ಚಂದ ಇದ್ದಾನೆ, ಹುಡುಗಿ ಆಗಿದ್ದಾಳೆ, ಯಾಕೆ ಬೇಕು ಅಧಿಕ ಪ್ರಸಂಗದಲ್ಲ. ಅವರವರ ಒಂದು ಇದು ಏನಂತೇಳಿದ ಅಲ್ಲವು ಸೃಷ್ಟಿ ಮಾಡಿದ್ದು, ದೇವರು ಸೃಷ್ಟಿ ಮಾಡಿದ್ದು. ಸೊ ಆ ದೇವರ ಸೃಷ್ಟಿಗೆ ನಾವು ಅಧಿಕ ಪ್ರಸಂಗದ ಮಾತಾಡಿದ್ರೆ ಅವರಿಗೆ ನೋವಾಗುತ್ತೆ. ಅದೇ ಒಂದು ಅವರ ಅಲ್ಲಾಹನಿಗೆ ಆಗಲಿ ದೇವ್ರಿ ಆ ನೋವು ಆದರೆ ಅದರ ಒಂದು ರಿಟರ್ನ್ ಅದು ನಿಮಗೇನೆ ಸಿಗುತ್ತೆ. ಓಕೆ, ಅಲ್ಲಾಹನ ಒಂದೇ ಒಂದು ಮನಸ್ಸಿಗೆ ನೋವು ಮಾಡಿದರೆ ಸಾಕು, ಮತ್ತು ನೀವು ಎಷ್ಟು ಅನುಭವಿಸ್ತೀರಂತ ನೀವು ನೋಡಿ ಗೊತ್ತಾಗುತ್ತೆ. ನಿಮ್ಮ ಬ್ಯೂಟಿಯ ಒಂದು ವಿಚಾರದಲ್ಲಿ ನೋಡಿ, ಓನ್ಲಿ ಒಂದು 5 ಡೇಸ್ ನೀವು ನಮಾಜ್ ಮಾಡಿದೆ ಮನೇಲಿರಿ, ಆವಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಫೇಸ್ ಕಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಓಕೆ, ಮತ್ತು ಅಲ್ಲಾಹನ ಹೆದರಿಕೆ ಇಲ್ಲ, ನಮಾಜ್ ಮಾಡಲಿಲ್ಲ ಅಂದರೆ
ನಮಾಜ್ ಮಾಡ್ಲಿಲ್ಲ ಅಂದ್ರೆ ಅದರ ವಿಷಯದಲ್ಲಿ ಏನು ಗೊತ್ತಿಲ್ಲ. ಸೊ ಅಂಥವ್ರಿಗೇನು ಆ ಸನ್ನಿ ಕೂಡ ಮೀರುದಿಲ್ಲ. ಅಲ್ಲಾನ ಹೆದರಿಕೆ ಉಂಟು, ನಮಾಜ್ ಮಾಡಿ ಏನಾದರೂ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ನಮಾಜ್ ಮಾಡದೇ ಇದ್ದವರಿಗೆ ಖಂಡಿತವಾಗ್ಲು ಅದರ ಒಂದು ಅನುಭವ ಗೊತ್ತಾಗುತ್ತೆ. ನಾನು ಹೇಳ್ತೀನಿ, ನನ್ಗೇನೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸತಿ ನಾನು ಕೂಡ ಹಾಗೇನೆ ಎಲ್ಲೆಲ್ಲ ಫಂಕ್ಷನ್ಗೆ ಹೋದ್ರೆ, ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ಆಗ್ಲಿ ಫ್ಯಾಮಿಲಿ ಮನೆಗೆ ಹೋದ್ರೆ ನಾನು ಕೂಡ ಸುಮ್ಮನೆ ಮಾತಾಡೋದ್ರಲ್ಲೇನೆ ಬಿಸಿ, ಮತ್ತೆ ಹೋಗಿ ಬರೋದಾಗ ಸುಸ್ತಾದಾಗ ನಮಾಜ್ ಮಾಡೋದ್ರಲ್ಲಿ ಏನೂ ಇಲ್ಲ. ಸೊ ನಾನು ಮಾಡ್ತೇನೆ, ಬಟ್ ನನಗೆ ಅನಿಸ್ತಾ ಇರ್ತದೆ ಮನಸ್ಸಲ್ಲಿ, ಯಾಕೆ ನಾನು ಇಷ್ಟು ಲೇಜಿ ತೋರಿಸ್ತಾ ಇದ್ದೇನೆ? ನಮಗೆ ಏನಾದರೂ ಬೇಕಾದಾಗ ಹೇಗೆ ನಾವು ನಮಾಜಿಯನ್ನು ಚಾಪೆಯಲ್ಲಿ ಕುತ್ಕೊಂಡು ಕೈ ಚಾಚಿ ಪ್ರೇ ಮಾಡ್ತೇವೆ? ಯಾವಾಗ ನಮಗೆ ಖುಷಿ ಇರುತ್ತೆ ಆವಾಗ ಯಾಕೆ ಅಲ್ಲ ನಾನು ಮರಿತೇವೆ ಅಂತ ನನಗೆ ಕೂಡ ಅನಿಸ್ತದೆ. ಬಟ್ ಇವಾಗ ನಾನು ಉಂಟಲ್ಲ, ನನಗೆ ನಿಜ ಹೇಳ್ತೇನೆ, ನನ್ನ ಒಂದು ಸ್ವಲ್ಪ ನನ್ನ ಟೈಮ್ ನಾ ಕೆಲಸ ಬಾಕಿದ್ರು ಓಕೆ, ನಾನು ನಮಾಜ್ ಹೋಗಿ ಮಾಡ್ತೇನೆ. ಯಾಕಂತ ಹೇಳಿದ್ರು ಉಂಟಲ್ಲ, ನನಗೆ ಒಂದೊಂದು ದಿವಸ ಉಂಟಲ್ಲ ಅದರದ್ದು ಒಂದೊಂದು ಬೆಲೆ ಕೂಡ ನನಗೆ ಗೊತ್ತಾಗಿದೆ. ನಮಾಜ್ ನಾವು ಅಲ್ಲಾಹನಿಗಾಗಿ ಮಾಡುದು, ಯಾರಿಗೋಸ್ಕರ ಅಲ್ಲ. ಆಗಿರುವಾಗ ನಾವು ಅಲ್ಲಾಹನ ಮುಂದೆ ನಮಾಜ್ ಮಾಡಿ ಕೈ ಚಾಚಿದ್ರೆ ನಮ್ಗೆ ಯಾವ ಕಷ್ಟನೂ ಬರುದಿಲ್ಲ, ಯಾವುದೇ ಒಂದು ಒಂದು ಬೇಜಾರಿಗೆ ನಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ನಾವು ಸುಮ್ಮನೆ ಯಾರ್ಯಾರ ಹೆಲ್ಪ್ ತಗೊಳ್ಳೋದು, ಸುಮ್ಮನೆ ಯಾರ್ಯಾರ ಹತ್ರ ನಾವು ಕಷ್ಟವನ್ನು ಹೇಳಿ ಸುಮ್ಮನೆ ಅದು ವೇಸ್ಟ್ ಗೈಸ್. ನಿಜ ಹೇಳ್ತೇನೆ, ಯಾರ ಹತ್ರ ಕಷ್ಟವಾದ ವಿಷಯದಲ್ಲಿ ಯಾರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು, ಅವ್ರು ಸುಮ್ಮನೆ ನಮ್ಮ ಫಾಯ್ದೆ ತಗೊಳ್ತಾರೆ ಅಷ್ಟೇ. ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಅಲ್ಲಾಹನ ಹತ್ರ, ನಮ್ಮ ದೇವರ ಹತ್ರ ನಾವು ಪ್ರಾರ್ಥಿಸಿ ನಾವು ಅದಕ್ಕೆ ಬೇಕಾದ ಒಂದು ದಾರಿಯನ್ನು ಹುಡುಕುದು. ಅದು ಬಿಟ್ಟು ಯಾರ ಹತ್ರ ಹೇಳಿ ಎಂತ ಫಾಯ್ದೆ ಇಲ್ಲ. ಮತ್ತೆ ನಮಾಜ್ ಉಂಟಲ್ಲ, ನಿಜ ಹೇಳ್ತೇನೆ, ಕಂಪ್ಲೀಟ್ ಆಗಿ ಉಂಟಲ್ಲ, ನಮಾಜ್ ಮಿಸ್ ಮಾಡ್ಲೇಬಾರ್ದು ಮಾಡಿ. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ನಾನು ಉದಾಸೀನ ಮಾಡಿ ನಮಾಜ್ ಮಾಡ್ದಲ್ಲೇ ಇರ್ತೇನೆ, ಅವಾಗ ನನಗೆ ನನ್ನ ಒಂದು ಫೇಸ್ ಕಟ್ಟಲ್ಲೇ ನನಗೆ ಚೇಂಜಸ್ ತೋರುತ್ತೆ. ಒಂದು ನೀವೇ ತಿಂಕ್ ಮಾಡಿ, ಒಂದು ಎರಡು ಮೂರು ದಿವಸ ನಮಾಜ್ ಮಾಡ್ದಿರಿ, ನಿಮ್ಮ ಫೇಸ್ ಒಂಥರ ರೋನಕ್ಕೆ ಹೋದಾಗೆ ಆಗ್ತದೆ. ಓಕೆ, ಈ ಶನ್ಸ್ ಏನಾದರೂ ಒಂದು ಕೆಲಸ ಮಾಡ್ತಿಲ್ಲ, ಅದಕ್ಕೆ ನಾನು ಹೇಳೋದು. ಮತ್ತೆ ಒಂದು ಯಾರ ವಿಷಯದಲ್ಲಿ ಏನು ಕೆಟ್ಟದ್ದು ಬಯಸ್ಲಿಕ್ಕೆ ಹೋಗ್ಬೇಡಿ, ಒಳ್ಳೇದು ಮಾಡಿ. ಒಂದು ಗಂಡ ಹೆಂಡತಿಯನ್ನು ಬೇರೆ ಮಾಡೋದಾಗ್ಲಿ, ಗಂಡ ಹೆಂಡತಿ ಮನಸ್ಸಿಗೆ ನೋವು ಮಾಡೋದಾಗ್ಲಿ, ಇವೆಲ್ಲ ಒಂದು ಯಾರಿಗಾದ್ರೂ ಒಂದು ಹುಡುಗ ಸಟ್ಟಾದ್ರೆ ಅದನ್ನು ಇದು ಮಾಡೋದು, ಹುಡುಗಿ ಸಟ್ಟಾದ್ರೆ ಅದನ್ನು ಇದು ಮಾಡೋದು. ಮತ್ತೆ ಯಾವುದೇ ವಿಷಯದಲ್ಲಿ ಕೆಟ್ಟದ್ದು ಬಯಸ್ಲಿಕ್ಕೆ ಹೋಗ್ಬೇಡಿ, ಒಳ್ಳೇದು ಬಯಸ್ಕೊಂಡು ಒಳ್ಳೆ ಇದರಲ್ಲಿ ನಡೀರಿ, ನಿಮ್ಗೆ ಎಲ್ಲದೂ ಒಳ್ಳೇದಾಗುತ್ತೆ. ನಿಮ್ಮ ಲೈಫಲ್ಲಿ ಕೂಡ ಒಳ್ಳೇದೇ ಆಗುತ್ತೆ, ನಿಮ್ಮ ಪೇರೆಂಟ್ಸ್ಗೂ ಒಳ್ಳೇದಾಗುತ್ತೆ, ನಿಮ್ಮ ಒಂದು ಕಟ್ಟಿಕೊಂಡವನಿಗೂ ಒಳ್ಳೇದಾಗುತ್ತೆ. ಸೊ ನೀವು ಯಾವಾಗ ಕೆಟ್ಟದ್ದು ಥಿಂಕ್ ಮಾಡ್ತೀರಾ, ನಿಮ್ಮ ಲೈಫ್ ಹಾಳಾಗಿನೇ ಹೋಗುತ್ತೆ ಹೊರತು ಯಾವತ್ತೂ ಒಳ್ಳೇದಾಗುದಿಲ್ಲ. ನೀವು ಬೇಕಾದ್ರೆ ಒಂದು 5 ಮಿನಿಟ್ಸ್ ನಾನು ಹೇಳೋ ಮಾತು ಥಿಂಕ್ ಮಾಡಿ ನೋಡಿ, ನಾನೇನು ಅಷ್ಟು ದೊಡ್ಡ ಒಳ್ಳೋಳಂತೇಳಿ ನಾನು ಮಾತಾಡೋದಿಲ್ಲ. ಬಟ್ ನನ್ನ ಒಂದು ಮದುವೆ ಆದ್ಮೇಲೆ ಎಷ್ಟು ನನ್ನ ಲೈಫ್ ಚೇಂಜ್ ಆಗಿದೆ, ಅಲ್ಹಮ್ದುಲಿಲ್ಲಾಹ್, ನನಗೆ ಲ್ಯಾಕ್ ಶುಕುರ್ ಅಂತ ಹೇಳ್ತೇನೆ. ನಾನು ಮದುವೆ ಮುಂಚೆ ಹೇಗಿದ್ದೆ, ನಾ ಎಲ್ಲ ಸ್ಟೋರಿ ಇನ್ಶಾಲ್ಲಾ ನಾನು ಹೋಗ್ತಾ ಹೋಗ್ತೇನೆ, ಎಲ್ಲೋ ನಾನು ಶೇರ್ ಮಾಡ್ತೇನೆ ನಿಮಗೆ ಕೂಡ ನೋಡಿ. ನೀವು ಕೂಡ ಆ ತಪ್ಪು ಮಾಡ್ತಾ ಇದ್ರೆ ಅಲ್ಲ, ನಿಮ್ಮಿಂದ ಆ ತಪ್ಪು ಆಗ್ತಾ ಇದ್ರೆ ನೀವು ಕೂಡ ಸರಿಯಾಗಿ ನೀವು ಕೂಡ ಒಳ್ಳೆ ದಾರಿಗೆ ಬನ್ನಿ ಅಂತ ಹೇಳಿದ್ ನನ್ನ ಉದ್ದೇಶ ಅಷ್ಟೇ. ನಾನು ಯಾರಿಗೂ ಕೆಟ್ಟದ್ದು ಬಯಸುದಿಲ್ಲ, ಯಾರು ಕೆಟ್ಟದಾಗಿ ನಾನು ಹೇಳುದು ಇಲ್ಲ. ಶನ್ಸ್ ಆಟ ಆಡ್ತಾ ಇದ್ದಾಳೆ. ಓಕೆ, ನಾನಷ್ಟು ಹೇಳುದು, ನಾನು ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ನಾನು ಎಲ್ಲರಿಗೂ ಒಳ್ಳೇದೇ ಬಯಸ್ಲಿಕ್ಕೆ ಹೋಗ್ತೇನೆ. ಬಟ್ ನನ್ಗೆ ಏನಾದ್ರು ಸ್ವಲ್ಪ ಕೆಟ್ಟದಾದ್ರೆ ನಾನು ಅವಾಗ ಅಲ್ಲ ನಾನು ದೂರುದಿಲ್ಲ, ದೇವರನ್ನು ದೂರುದಿಲ್ಲ. ಯಾಕೆ ಗೊತ್ತಾ, ಅಲ್ಲಾಹನು ಏನೇ ಕಷ್ಟ ಕೊಟ್ಟರು ಅಲ್ಲ, ಏನೇ ಒಂದು ಇದು ಕೊಟ್ಟರು, ಅದು ನಮ್ಮ ಒಳ್ಳೇದಕ್ಕಾಗಿರುತ್ತೆ. ನಮ್ಮ ಮುಂದೆ ಒಳ್ಳೇದು ಇದ್ರೆ ಮಾತ್ರ ನಮ್ಗೆ ಸ್ವಲ್ಪ ಹಿಂದೆ ನೋವು ಅನುಭವಿಸ್ಲಿಕ್ಕೆ, ಕಷ್ಟ ಅನುಭವಿಸ್ಲಿಕ್ಕೆ ಎಲ್ಲೋ ಸಿಗುತ್ತೆ. ಬಟ್ ನಾವು ಅದನ್ನ ಒಂದು ಖುಷಿಯಲ್ಲಿ ತಗೊಂಡು ಮುಂದೆ ತಗೊಂಡು ಹೋದ್ರೆ ಎಲ್ಲೋ ನಮ್ಗೆ ಈಸಿ ಆಗುತ್ತೆ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರು, ಅದು ವಿಷಯ ನಾನು ಇನ್ಶಾಲ್ಲ ಹೇಳ್ತೇನೆ ಮುಂದೆ. ಇದು ತುಂಬಾ ಲೆಂತ್ ಆಯ್ತು ಬ್ಲಾಗ್ ಇನ್ಶಾಲ್ಲ. ಓಕೆ ಗೈಸ್, ವಿಷಯ ಅಲ್ಲ, ಮತ್ತೆ ನಾನು ಆದಷ್ಟು ಶೇರ್ ಮಾಡ್ತೇನೆ. ನನ್ಗೆ ಇಷ್ಟೇ ಹೇಳಿಕ್ ಇಷ್ಟಪಡುದು, ಇನ್ನು ಸುಮ್ಮನೆ ಬಂದು ಹೇಳ್ಬೇಡಿ ನಿನ್ನ ವ್ಲಾಗ್ ಅಲ್ಲಿ ಬರೀ ಇದೇ ಆಯ್ತು ಅಂತ ಹೇಳಿ. ಅದೇ ಹೇಳುದು, ಒಳ್ಳೆಯ ವಿಷಯ ಹೇಳುವಾಗ ಯಾರಿಗೂ ಆಗೋದಿಲ್ಲ. ನಾನು ಅದೇ ಒಂದು ಯೂಸ್ಲೆಸ್ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತೆ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಬಟ್ ನನ್ನ ಒಂದು ಒಳ್ಳೆ ವಿಷಯ ಇದ್ರೆ ಯಾರು ನೋಡೋರಿಲ್ಲ, ವ್ಯೂಸ್ ಕೂಡ ಇಲ್ಲ, ಅಷ್ಟೇ ಲೈಫ್. ಓಕೆ, ಮತ್ತೆ ಗೈಸ್, ವಿಷಯ ಏನಂತ ಹೇಳಿದ್ರೆ ಶೆಕೆ ಆಗ್ತುಂಟು, ನಿಂತ್ಕೊಳ್ಳಿಕ್ ಆಗ್ತಾ ಇಲ್ಲ. ಓಕೆ ಗೈಸ್, ಇನ್ಶಾಲ್ಲಾ ಆದಷ್ಟು ನನ್ನ ವ್ಲಾಗ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಶಾಲ್ಲಾ ಬೇರೆ ಬೇರೆ ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ಆದಷ್ಟು ಜನರಿಗೆ ಖುಷಿ ಪಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ, ನನ್ನಿಂದ ಆದಷ್ಟು ಜನ ಖುಷಿಯಾಗಿ ಇರಲಿ. ಮತ್ತೆ ನನಗೆ ಆದಷ್ಟು ಸಪೋರ್ಟ್ ಮಾಡಿ, ಇಷ್ಟ ಇದ್ದವರು ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.